ಕಳೆದ ಜುಲೈನಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂತ ಬಸವರಾಜ ಬೊಮ್ಮಾಯಿ ಅವರು ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ನಂಬಿಕೆ ಇಲ್ಲ ಆರ್ಎಸ್ಎಸ್ ಅವರ ಕಚೇರಿಯಿಂದ ಏನು ಸರ್ಕ್ಯುಲರ್ ಕಳಿಸ್ತಾ ಇದೆಯೋ ಅದನ್ನ ಇಂಪ್ಲಿಮೆಂಟೇಷನ್ ಅಲ್ಲಿ ಮಾಡೋದ್ರಲ್ಲಿ ಮಾತ್ರ ಅವರ ಇಂಟರೆಸ್ಟ್ ಇದೆ ಹೊರತು ಅವರು ಪ್ರಜಾಪ್ರಭುತ್ವ ಸಂವಿಧಾನ ಅಥವಾ ಅವರು ಮುಖ್ಯಮಂತ್ರಿಯಾಗಿ ಏನು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅದೆಲ್ಲವನ್ನ ಗಾಳಿಗೆ ತೂರಿರುವಂತದ್ದು ಜಗಜ್ಜಾಹಿರಾಗಿದೆ ಹಾಗಾಗಿ ಯಾವೊಬ್ಬ ಕರ್ನಾಟಕದ ಇತಿಹಾಸದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ಅನ್ನುವಂತದ್ದು ಬಹಳ ಗಂಭೀರವಾದಂತಹ ಘನವಾದಂತಹ ವಿಚಾರವಾಗಿತ್ತು ಇಲ್ಲಿಯವರೆಗಿನ ಕರ್ನಾಟಕದ ಇತಿಹಾಸದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ಅನ್ನುವಂತದ್ದು ಶಿಕ್ಷಣ ತಜ್ಞರು ಸಾಹಿತ್ಯ ವಲಯದಲ್ಲಿ ಅತಿ ಹೆಚ್ಚು ಗುರುತಿಸಿಕೊಂಡವರು ಯಾವುದೇ ವಿವಾದಗಳಿಲ್ಲಂತವರು ಸಮಾಜದಲ್ಲಿ ಗೌರವ ಸ್ಥಾನದಲ್ಲಿ ಇದ್ದವರು ಇದ್ದಂತ ಅಂತ ಪಠ್ಯ ಪುಸ್ತಕ ಸಮಿತಿಗೆ ಒಬ್ಬ ವಿಘ್ನ ಸಂತೋಷಿ ಲೈಂಗಿಕ ವಿಕೃತ ಮನೋಭಾವ ಇರುವಂತ ಒಬ್ಬ ಯಾರು ಕೂಡ ಇಲ್ಲಿವರೆಗೂ ಗೊತ್ತಿಲ್ಲದಂತ ಒಬ್ಬ ಚಕ್ರತೀರ್ಥ ಅಂತವನ್ನ ತಂದು ಇಡಿ ಪಠ್ಯಪುಸ್ತಕದ ಅದನ್ನ ಹದಗೆಡಿಸಿರುವಂತದ್ದು ಒಂದು ರೀತಿಯ ಬ್ರಾಹ್ಮಣೀಕರಣವನ್ನ ಗೊಳಿಸಿರುವಂತದ್ದು ನಾವು ನೋಡಿದೀವಿ ಚರ್ಚೆ ಆಗ್ತಾ ಇದೆ ಬಟ್ ಇದನ್ನೆಲ್ಲವನ್ನ ಕರ್ನಾಟಕದ 6.5 ಕೋಟಿ ಜನರ ಮುಂದೆ ಇಡಬೇಕಾದಂತ ಸೋಕಾಲ್ಡ್ ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಾರಣಕ್ಕೆ ಆಡಳಿತ ಪಕ್ಷದೊಂದಿಗೆ ಕೈಜೋಡಿಸಿರುವ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಭ್ರಷ್ಟಾಚಾರದಲ್ಲಿ ಇವರು ಯಾರು ಪರಿಪಕ್ವರಲ್ಲ ಇವರೆಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಜೂನ್ ಜುಲೈ ಅಂತ ಹೇಳಬಹುದು ಎಲ್ಲ ಪಕ್ಷಗಳು ಕೂಡ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಅಪವಿತ್ರ ಮೈತ್ರಿ ಈಗ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ವಿ ಯಾವ ರೀತಿ ಲೆಹರ್ ಸಿಂಗ್ ಅನ್ನು ಗೆಲ್ಸಲಿಕ್ಕೆ ಇವರು ಯಾವ ರೀತಿಯಾದಂತಹ ಒಂದು ಒಳ ಒಪ್ಪಂದಗಳನ್ನು ಮಾಡ್ಕೊಂಡು ಗೆಲ್ಸಿದ್ರು ಅನ್ನು ಹಾಗಾಗಿ ನಮ್ಮ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದಂತಹ ಒಂದು ಬದ್ಧತೆ ಇರುವಂತ ಪಕ್ಷ ಜನರ ರಾಜಕಾರಣ ಮಾಡುವಂತ ಪಕ್ಷ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು ಅನ್ನುವಂತ ಕಾರಣಕ್ಕೆ ಈ ಕಳೆದ 3 ವರ್ಷದ ಬಿಜೆಪಿ ಆಡಳಿತದಲ್ಲಿ ಏನು ನಡೆದಿದೆ ಇದನ್ನ ಜನತೆಗೆ ತಿಳಿಸಬೇಕಾದಂತ ಬಹಳ ಅಗತ್ಯ ಇದೆ ಜನರನ್ನ ಜಾಗೃತಿ ಮೂಡಿಸಬೇಕಾದದ್ದು ಬಹಳ ಅಗತ್ಯ ಇದೆ ಅನ್ನುವಂತ ಒಂದು ಮನಗಂಡು ನಾವು ಇವತ್ತು ಒಂದು ಪುಸ್ತಕವನ್ನ ಒಂದು ಕಿರುಹೊತ್ತಿಗೆಯನ್ನ ಇಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ತಮ್ಮ ಮಾಧ್ಯಮದ ಮೂಲಕ ಆ ಬಿಡುಗಡೆ ಮಾಡುವುದರ ಮೂಲಕ ನಾವು ಅನಂತರ ಬಿಡುಗಡೆ ನಂತರ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಬಿಜೆಪಿ ಸರ್ಕಾರದ ಅರಾಜಕತೆಯ ದಿನಗಳು ಅನ್ನುವಂಥ ಒಂದು ಕಿರುಹೊತ್ತಿಗೆ ಎಸ್ ಟಿ ಪಿ ವತಿಯಿಂದ ನಮ್ಮ ಮಾಧ್ಯಮದ ಮೂಲಕ ಕರ್ನಾಟಕದ ರಾಜ್ಯದ ಜನತೆಗೆ ಇದನ್ನು ನಾವು ಅರ್ಪಿಸ್ತಾ ಇದ್ದೇವೆ ಈ ಕಿರುಹೊತ್ತಿಗೆಯನ್ನು ರಾಜ್ಯದ ಪ್ರತಿ ಮನೆ ಮನೆಗೂ ತಲುಪಿಸುವಂತಹ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡಲಿಕ್ಕಿದೆ ಆ ಮೂಲಕ ಬಿಜೆಪಿಯ ಕರಾಳ ಮುಖ ಏನಿದೆ ಅದನ್ನು ಜನರು ಅರ್ಥಕೊಳ್ಳಬೇಕು ಮತ್ತು ಮುಂದಿನ ಚುನಾವಣೆಯಲ್ಲಿ ಇಂತಹ ಕರಾಳ ರಾಜಕಾರಣಿಗಳನ್ನು ಮನೆಗೆ ಕಳಿಸುವಂಥ ನಿಟ್ಟಿನಲ್ಲಿ ಜನರು ಜಾಗೃತರಾಗಬೇಕು ಎಂಬಂಥ ಮಹತ್ತರವಾದ ಉದ್ದೇಶ ನಮ್ಮಲ್ಲಿ ಈ ಕಿರುಹೊತ್ತಿಗೆಯ ಮುಖಾಂತರ ನಾವು ಇಟ್ಕೊಂಡಿದ್ದೇವೆ ಇದರಲ್ಲಿ ಸಂಕ್ಷಿಪ್ತವಾದಂಥ ವಿಚಾರಗಳು ಮಾತ್ರ ಇದೆ ಇವರ ಕರಾಳ ಮುಖದ ಏನು ಇವರ ಏನು ಹುನ್ನಾರಗಳೇನಿದೆ ಅದರ ಬಗ್ಗೆ ನಾವು ಬ್ರೀಫ್ ಆದಂಥ ಒಂದು ಕಿರುಹೊತ್ತಿಗೆ ಎಲ್ಲರೂ ಓದಬೇಕೆಂಬ ದೃಷ್ಟಿಯಿಂದ ದೊಡ್ಡ ಪುಸ್ತಕನೇ ಮಾಡ್ಬೋದಿತ್ತು ಎಲ್ಲರೂ ಕೂಡ ಅದನ್ನು ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಕಾರಣಕ್ಕೆ ಕಿರುಹೊತ್ತಿಗೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು